ಎಸ್ ಜಿ ಸೋಮಶೇಖರ್ ಅವರು ಭೇಟಿಯನ್ನು ನೀಡಿದ್ರು. ಊರಿಗೆ ಹೋಗ್ತಕ್ಕಂತ ಚಾಲಕರ ಯೋಗಕ್ಷೇಮವನ್ನ ವಿಚಾರಿಸಿದ್ರು. ಜೊತೆಗೆ ಬಸ್ ಚಾಲಕರಿಗೆ ಉಚಿತ ಬ್ರೆಡ್ ಮತ್ತು ನೀರಿನ ಬಾಟಲನ್ನ ವಿತರಣೆ ಮಾಡಿದ್ರು. ಲಕ್ಷ್ಮಣ್ ಸವದಿ ಅವರು ಹೋಗಿದಂತ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಗಂಗಾಧರ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ವಲಸೆ ಕಾರ್ಮಿಕರು ಕುರಿತು ಸಹ ಮೆಜೆಸ್ಟಿಕ್ ನಿಲ್ದಾಣಕ್ಕೆ ಈಗ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಬಂದಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಕಳೆದ 3 ದಿನಗಳಿಂದಲೂ ಕೂಡ ವಲಸೆ ಕಾರ್ಮಿಕರೆಲ್ಲರೂ ಕೂಡ ಅವರುಗಳ ಕೆಲಸವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಆರೋಗ್ಯದ ದೃಷ್ಟಿಯಿಂದ ಇಲಾಖೆಯಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಲಾಗಿದೆ? ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆ ಸಂಪೂರ್ಣ ಒಂದು ಸಿಬ್ಬಂದಿಗಳಲ್ಲೂ ಇದೆ. ಬಸ್ ನಲ್ಲಿ 10 ದಿನಕ್ಕಿಂತ ಮುಂಚೆ ಅವ್ರನ್ನ ಪಟ್ಟಿ ಮಾಡ್ತಾರೆ, ಯಾವ ಊರು, ಅವ್ರ ಮೊಬೈಲ್ ನಂಬರು, ಹೆಸರು, ಉದ್ಯೋಗ, ಆಮೇಲೆ ಅವ್ರನ್ನ ಪಟ್ಟಿ ಮಾಡಿಕೊಂಡು ಅವ್ರನ್ನ ಆರೋಗ್ಯ ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡಿ ಅವ್ರನ್ನ ಬಸ್ ನಲ್ಲಿ ಕೂರಿಸುವಾಗ ಅವ್ರಿಗೆ ಊಟ, ನೀರು ಮತ್ತು ಮಾಸ್ಕ್ಗಳನ್ನು ಕೂಡ ಆ ಜಿಲ್ಲೆಗಳಿಗೆ ಕಳಿಸ್ತು. ಜಿಲ್ಲೆಯಲ್ಲಿ ಹೋದ್ಮೇಲೆ ಅಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಂಯುಕ್ತವಾಗಿ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಮತ್ತೊಂದು ಸಲ ಆರೋಗ್ಯ ತಪಾಸಣೆ ಆಗುತ್ತೆ, ಅವ್ರ ಊರುಗಳಿಗೆ ಕಳಿಸ್ತೀವಿ. ಅಲ್ಲಿ ಹೋದ್ಮೇಲೆ ಹೋಮ್ ಕ್ವಾರಂಟೈನ್ ಫಿಕ್ಸ್ ಮಾಡ್ತೀವಿ. ಜಿಲ್ಲೆಗೆ ಹೋದ್ಮೇಲೆ ಅವರಿಗೆ ಕೈ ಮೇಲೆ ಒಂದು ಸ್ಟಿಕ್ ಹೊಡಿತೀವಿ, ಅಂದ್ರೆ ಸೀಲ್ಗಳನ್ನ ಹಾಕಿ ಪ್ರತಿನಿತ್ಯ ಅವ್ರನ್ನ ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು, ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಆಗುತ್ತೆ ಹೇಗೆ, ಇದನ್ನೆಲ್ಲವನ್ನೂ ತಪಾಸಣೆ ಮಾಡ್ತಕ್ಕಂಥದ್ದು ಪ್ರಾರಂಭ ಆಗಿದೆ. ನಿನ್ನೆವರೆಗೆ ಸುಮಾರು 50,000 ಜನ ಇಲ್ಲಿಂದ ಹೋಗಿದ್ದಾರೆ. ಇವತ್ತು ಸುಮಾರು 1,20,000 ಜನ ಹೋಗ್ಬೋದು, ನಾಳೆ ಮತ್ತು ನಾಡು ನನ್ನ ಅನಿಸಿದ ಮಟ್ಟಿಗೆ 1,00,000 ಜನ ಹೋಗ್ತಕ್ಕಂತ ಒಂದು ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ಉತ್ತರ ಭಾರತ ಮುಂದವರು ಕೂಡ ಇಲ್ಲಿ ತಿಳ್ಕೊಂಡಿದ್ದಾರೆ, ರಾತ್ರಿ ಎಲ್ಲ ಗಲಾಟೆ ಆಯ್ತು, ಸುಮಾರು 6,000 ಜನ ಉಳ್ಕೊಂಡಿದ್ದಾರೆ, ಕೆಲವರು ಮಾತ್ರ ಕಳಿಸ್ಕೊಡಲಾಗಿದೆ. ಉತ್ತರ ಭಾರತ ಮುಂದವರನ್ನ ಕಳಿಸುವಂತ ಒಂದು ಇದಕ್ಕೆ ಸರ್ಕಾರ ಯಾವ ರೀತಿ ಒಂದು ಇದು ಮಾಡ್ಕೊಂಡಿದೆ ನೋಡಿ. ಉತ್ತರ ಭಾರತ ಇರ್ಬೋದು, ಬೇರೆ ರಾಜ್ಯಗಳು